ಇವತ್ತು ಈ ಬೃಹತ್ ಸಮಾವೇಶ ಯಶಸ್ಸಾಗೋದಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರು, ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ರು ಹೇಳ್ದಂಗೆ ನಮಗೆಲ್ಲರಿಗೂ ಭಾರಿ ಖುಷಿ ಆಗ್ಯದ. ನಾವೆಲ್ಲ ಇವ್ರನ್ನ ಬೈತಿದ್ವಿ, ಏ ನೀವು ಸಂಘಟನೆ ಅಂದರೆ ಹೆಂಗೆ ಮಾಡ್ತೀರಿ, ನೀವು ಯುವಕರು ಇದ್ದಾರೆ ನಿಮ್ಮ ಹತ್ರ, ಎಲ್ಲರೂ ಮೋದಿ ಕಡೆ ಅದಾರಲ್ಲ ಅಂತಾರ, ಅವ್ರ ಹತ್ರ ಜಾಸ್ತಿ ಅದಾರ ಅಂತಾರಲ್ಲ, ನಿಮ್ಮ ಹತ್ರ ಯುವಕರು ಅದಾರನು ಭಾಳ ವಿಶ್ವಾಸದಿಂದ ಹೇಳ್ತಿದ್ರು. ಯುವಕರು ನಮ್ಮ ಜೊತೆಗಿದ್ದಾರೆ. ಈ ಸಲ ಅಂತೂ ಮೋದಿ ಮೋದಿ ಅನ್ನುವಂಥ ಎಲ್ಲ ಯುವಕರು ಅವೇನು ಮೋದಿ ಅಂತ ಅನ್ನಕತ್ತಾರ ಅಂತ ಹೇಳ್ತಿದ್ರು. ಏಪ್ಪ ನಮಗೆ ಇನ್ನೂ ನೀವು ಹೇಳೋದ್ರೊಳಗೆ ವಿಶ್ವಾಸ ಬರುವಲ್ದು, ಒಮ್ಮೆ ನಿಮ್ಮ ಶಕ್ತಿ ತೋರಿಸ್ರಿ, ಯುವಕರ ಶಕ್ತಿ ತೋರಿಸ್ರಿ, ಒಮ್ಮೆಲ್ಲರೂ ಕೂಡಿಸ್ರಿ, ನೋಡ್ತೀವಿ ನಾವು ಅಂತ ಅಂತಿದ್ದೀವಿ. ನಾವು ತಲೆ ಕರ್ಕೊಂತ ಹ್ಞೂ ಅಂತಿದ್ರು, ಮುಂದಾಕ್ತಿದ್ರು. ಬಹುಶಃ ಚುನಾವಣೆ ಬಂದಾಗ ನಾವು ಶಕ್ತಿ ತೋರಿಸೋಣ ಅಂಥೇಳಿ ಅವ್ರದ್ದು ಪ್ಲ್ಯಾನ್ ಇರಬೇಕು. ಇವತ್ತು ಈ ದೊಡ್ಡ ಸಮಾವೇಶವನ್ನು ಮಾಡಿ ನಮ್ಮೆಲ್ಲರಿಗೆ ವಿಶ್ವಾಸ ತೋರಿಸಿದ್ರಿ ನೀವು, ನಮ್ಮೆಲ್ಲರಿಗೆ ಭಾರಿ ಪ್ರೀತಿ ಬರುವಂಗೆ, ಗೌರವ ಬರುವಂಗೆ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಮ ಪ್ರಶಂಸೆ ಬರುವಂಗೆ ಇವತ್ತಿನ ಈ ಕಾರ್ಯಕ್ರಮವನ್ನು, ಈ ಶ್ರಮವನ್ನು, ಈ ಒಂದು ಸುಂದರವಾಗಿರ್ತಕ್ಕಂಥ ಸಂಜೆಯ ಎಂದು ಯಶಸ್ವಿಗೊಳಿಸಿದಿರಿ. ಇದಕ್ಕೆಲ್ಲ ಕಾರಣ ಶ್ರೀನಿವಾಸ್ ಅವರು ನಾ ಗದಿಗೆ ಬರ್ತೇನೆ ಅಂತ ಹೇಳಿರದೇ ಇದ್ರೆ ಇದನ್ನೇ ನೀವು ಮಾಡ್ತಿದ್ದಿಲ್ಲ. ಶ್ರೀನಿವಾಸ್ ಅವರ ಆ ಒಂದು ಪ್ರೋತ್ಸಾಹ, ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಗದಗಿನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದಾಗಿ ಗದಗ್ ಬರ್ತೀನಿ ಅಂತೇಳಿ ಹೇಳೋದ್ರ ಮೂಲಕ ನಿಮ್ಮನ್ನೇನು ಇವತ್ತು ಇಷ್ಟು ಕ್ರಿಯಾಶೀಲರನ್ನಾಗಿ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೂ ಸಹಿತ ನಾನು ವಿಶೇಷವಾಗಿರ್ತಕ್ಕಂಥ ವಂದನೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಬಂಧುಗಳೇ, ಈಗಾಗಲೇ ಮಾನ್ಯ ಡಿ ಆರ್ ಪಾಟೀಲ್ರು ಕಾಂಗ್ರೆಸ್ಸಿನ ಇತಿಹಾಸವನ್ನು ಹೇಳಿದರು, ನಾವೇನು ಮಾಡಬೇಕು ಯುವಕರು ಅನ್ನೋದನ್ನು ಹೇಳಿದರು, ಸಮಾಜದಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಏನು ಅಂತ ಹೇಳಿದರು. ಸನ್ಮಾನ್ಯ ಶ್ರೀನಿವಾಸ್ ಅವರು ಮಾತನಾಡಿ ದೇಶದಲ್ಲಿರ್ತಕ್ಕಂಥ ರಾಜಕಾರಣ, ಅಮಿತ್ ಶಾ ಮೋದಿಯವರು ಕೂಡಿ ಮಾಡ್ತಕ್ಕಂಥ ಮೋಸ, ದೆಹಲಿಯಲ್ಲಿ ರೈತರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ, 750 ಜನ ಸತ್ರು ಸಹಿತ ಕಣ್ಣೀರು ಹಾಕದೇ ಇರತಕ್ಕಂಥ ಕೇಂದ್ರ ಸರ್ಕಾರ, ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಹೋರಾಟ, ಸೋನಿಯಾ ಗಾಂಧಿಯವರು ನೀಡಿರ್ತಕ್ಕಂಥ ಮಾರ್ಗದರ್ಶನ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಆ ಶಿಸ್ತಿನ ಸಂಘಟನೆಯ ಎಲ್ಲ ಪದರುಗಳನ್ನು ಬಿಚ್ಚಿ ನಮ್ಮ ಎದುರು ಇಟ್ಟಿದ್ದಾರೆ. ಬಂಧುಗಳೇ, ನಾವೆಲ್ಲರೂ ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಎಲ್ಲಿವರೆಗೆ ನಮಗೆ ತಿಳಿದದ್ದನ್ನು ನಾವು ಇತರರಿಗೆ ತಿಳಿಪಡಿಸೋದಿಲ್ಲ, ಅಲ್ಲಿವರೆಗೆ ನಮ್ಮ ಜೊತೆಗಾರರವರು ಆಗಿದ್ರೂ ಸಹಿತ ತಪ್ಪು ತಿಳುವಳಿಕೆ ಮೂಲಕ ದೂರ ಆಗಿಬಿಡ್ಬೋದು. ಆ ಹಿನ್ನೆಲೆಯೊಳಗೆ ನಾವೇನು ತಿಳ್ಕೊಂಡೇವಿ, ನಮಗೇನು ಗೊತ್ತೈತಿ, ಅದನ್ನು ಜನರಿಗೆ ತಿಳಿಸೋ ಕೆಲಸ ಮಾಡಬೇಕು. ಇವತ್ತೇನು ವಾಟ್ಸಪ್ ಮೂಲಕ ಸುಳ್ಳುಗಳನ್ನು ಬಿತ್ತಾ ಇದ್ದಾರೆ, ಗೋಬೆಲ್ ಹಿಂದಕ್ಕೇನು ಹಿಟ್ಲರ್ನ ಕಾಲದಾಗ ಮಾಡ್ತಿದ್ರು ಅದೇ ಥಿಯರಿನ ಇವರು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ. ಆ ಮೋಸಕ್ಕೆ ಜನ ಒಳಗಾಗದಾಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಸಂಘಟನೆಯದ್ದಾಗಿದೆ, ಕಾಂಗ್ರೆಸ್ನಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ತಮ್ಮೆಲ್ಲರದಾಗಿದೆ. ನಾವು ಈ ಮೋದಿಯವ್ರನ್ನ, ಬಿ ಜೆ ಪಿಯವ್ರನ್ನ, ಅವ್ರೇನು ಸುಳ್ಳು ಹೇಳ್ತಾರೆ ಅಂಥೇಳಿ ಯಾವುದೋ ಒಂದು ವಿಷಯ ಎಲ್ಲರ ತಿಳ್ಕೊಂಡು ಬಂದು ಹೇಳೋದಲ್ಲ. ನಾನು 3 ವಿಷಯಗಳನ್ನು ಹೇಳ್ತೀನಿ ನಿಮಗೆ, ಅವರು ಸುಳ್ಳು ಹೇಗೆ ಹೇಳಿದರು ಅಂಥೇಳಿ, ಸುಳ್ಳು ಯಾವ ರೀತಿಯಾಗಿ ಹೇಳಿದರು, ಯಾರ್ಯಾರಿಗೆ ಹೇಳಿದರು ನಿಮಗೆ ನೆನಪು ಮಾಡಿಕೊಡ್ತೀನಿ. ಹೋದ ಅಸೆಂಬ್ಲಿ ಚುನಾವಣೆಯೊಳಗೆ, ಹೋದ ಪಾರ್ಲಿಮೆಂಟ್ ಚುನಾವಣೆಯೊಳಗೆ ನಾವು ಅಧಿಕಾರಕ್ಕೆ ಬಂದರೆ, ಕೇಂದ್ರ ಸರ್ಕಾರದಲ್ಲಿ ನಮ್ಮ ಅಧಿಕಾರ ಬಂದರೆ, 100 ದಿವಸದ ಒಳಗಾಗಿ
ಬಡವರಿಗೆಲ್ಲ 15 ಲಕ್ಷ ರೂಪಾಯಿ ಹಣವನ್ನು ಅವರ ಬ್ಯಾಂಕ್ ಅಕೌಂಟ್ನಾಗ ಹಾಕ್ತೀವಿ ಅಂತ ಹೇಳಿದರು. 15 ಲಕ್ಷ ರೂಪಾಯಿ ಯಾರು ಬಾಯಾಗ ನೀರು ಬರೋಂಗಿಲ್ಲ ಹೇಳ್ರಿ, ಶ್ರೀಮಂತರ ಬಾಯಾಗ ನೀರು ಬರ್ತದೆ 15 ಲಕ್ಷ ಅಂದ್ರೆ. ಏನು ನಂಬಿದರು? ನಮ್ಮ ಜನ ಮುಗ್ಧ ಜನ, ನಮ್ಮ ಜನ ಮಾತುಗಳಲ್ಲಿ ವಿಶ್ವಾಸ ಇಡ್ತಕ್ಕಂಥ ಜನ. ಏನೇ ಹೇಳ್ತಾನಪ್ಪ, ಮತ್ತು ಪ್ರಧಾನಿ ಆಗಿದ್ದ ಅವನು ಹೇಳ್ಬೋದು, ಖರೆ ಆಗ್ಬೋದು ನೋಡೋಣ ಅಂಥೇಳಿ ವಿಶ್ವಾಸ ಇಟ್ಟು. ನಂತರ 100 ದಿನ ಆಯಿತು. ನಂತರ ಕೆಲವು ರಾಜ್ಯಗಳೊಳಗೆ ಅಸೆಂಬ್ಲಿ ಇಲೆಕ್ಷನ್ ಬಂದವು. ಆವಾಗ ನಾವು ಈ ಹಣನ ಜನಧನ ಅಕೌಂಟ್ನಾಗ ಹಾಕ್ತೀವಿ, ಜನಧನ ಅಕೌಂಟ್ನಾಗ ಹಾಕ್ತೀವಿ ಅಂತ. ಆ ಜನಧನ ಅಕೌಂಟ್ ತೆಗೀರಿ ಎಲ್ಲರೂ, ಎಲ್ಲರೂ ಜನಧನ ಅಕೌಂಟ್ ತೆಗೀರಿ. ಎಲ್ಲರೂ ಜನಧನ ಅಕೌಂಟ್ ತೆಗೆದ್ರು. ತಮ್ಮ ಹತ್ರ ಇದ್ದಂಥ 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಹಾಕಿ ಆ ಬ್ಯಾಂಕ್ನಾಗ ಅಕೌಂಟ್ ತೆಗೆದ್ರು. ಎಲ್ಲಿವರೆಗೆ? ಅತ್ತಿನ ತೆಪ್ಸಿ ಸೊಸಿ ಹೋಗಿ ಅಕೌಂಟ್ ತೆಗೆದು ಬಂದು, ಸೊಸಿನ ತೆಪ್ಸಿ ಅತ್ತಿ ಹೋಗಿ ಅಕೌಂಟ್ ತೆಗೆದು ಬಂದು, ಮಾವ ಹೋಗಿ ತಂದು ಒಂದು ಅಕೌಂಟ್ ಇತ್ತು, ಮತ್ತೊಂದು ಅಕೌಂಟ್ ತೆಗೆದು ಬಂದ. ಜನಧನ ಅಕೌಂಟ್ ರಗಡು ದೇಶದೊಳಗೆ ಕೋಟ್ಯಾಂತರ ಅಕೌಂಟ್ಗಳು ಓಪನ್ ಆದವು. ಅದಾದ ಮೇಲೆ ಏನು ಮಜಾ ನಡೀತು ನೀವೆಲ್ಲ ನೋಡಿರಿ. ಮನೆಗಳೊಳಗೆ ವ್ಯತ್ಯಾಸಗಳು, ಮನೆಗಳೊಳಗೆ ಒಬ್ಬರ ಮೇಲೆ ಒಬ್ಬರದ ಸಂಶಯ. ಸೊಸಿ ಒಂದು ತಿಂಗಳು ಬಿಟ್ಲು, 2 ತಿಂಗಳು ಬಿಟ್ಲು, 3ನೇ ತಿಂಗಳು ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ಕೇಳಕ್ಕೆ ಹೋದ್ಲು, ನನ್ನ ಅಕೌಂಟಿಗೆ ಏನಾರ ಬಂದತ್ತೇನ್ರಿ ದುಡ್ಡು? ಇಲ್ಲಮ್ಮ ಏನು ಬಂದಿಲ್ಲ. ಯಾರಿಗಾರ ಬಂದತ್ತೇನ್ರಿ ನಮ್ಮ ಊರಾಗ? ಯಾರಿಗೂ ಇಲ್ಲಮ್ಮ, ನಾನು ಹೋಗು ಮ್ಯಾನೇಜರ್ ಕಳಿಸಿದ. ಅವ್ರ ಅತ್ತಿ ಎಲ್ಲಿ ಹೋಗಿದ್ದಿ ಅಂತ ಸೊಸಿ ಕೇಳಿದಿಲ್ಲ, ಹನುಮಂತ ದೇವ್ರ ಗುಡಿಗೆ ಹೋಗಿದ್ದೆ ಅಂತಂದು. ಅತ್ತಿ ತಾನು ಬ್ಯಾಂಕಿಗೆ ಹೋದ್ಲು, ಬ್ಯಾಂಕ್ ಮ್ಯಾನೇಜರ್ನ ಕೇಳಿದ್ಲು, ನನ್ನ ಅಕೌಂಟ್ನಾಗ ಬಂತೇನ್ರಿ 15 ಲಕ್ಷ, ಎಷ್ಟರ ಬಂದೈತೇನ್ರಿ? ಮ್ಯಾನೇಜರ್ ಏನು ಪ್ರಾಮಾಣಿಕವಾಗಿ ಹೇಳಬೇಕಾಗಿತ್ತು ಇಲ್ಲ ಅಂತ ಹೇಳ್ದೆ. ಆ ಅತ್ತಿ ಮುಂದೆ ಹೋದ್ಲು ವಾಪಸ್, ಮತ್ತೆ ವಾಪಸ್ ಬಂದು, ನಮ್ಮ ಸೊಸೆ ಅಕೌಂಟ್ನಾಗ ಏನರ ಬಂದೈತೇನ್ರಿ? ನನ್ನ ಮಗನ ಅಕೌಂಟ್ನಾಗ ಬಂದೈತೇನ್ರಿ? ಅಂದ್ರೆ ಮನೆಯೊಳಗಿನ ಈ ಹಣಕಾಸಿನ ವ್ಯವಹಾರದೊಳಗೆ ಒಂದು ರೀತಿ ಸಂಶಯವೂ ಹುಟ್ಟು ಹಾಕುವ ಹಾಗೆ ವ್ಯವಹರಿಸಿರ್ತಕ್ಕಂಥ BJPಯ ತಗಲು ಸುಳ್ಳು. ಇದು ಮೋದಿಯವರು ಹೇಳಿರ್ತಕ್ಕಂಥ ಒಂದು ದೊಡ್ಡ ಸುಳ್ಳು, ಬಡವರಿಗೆ ಮಾಡಿರ್ತಕ್ಕಂಥ ಅಪಮಾನ, ಅಗೌರವ. ನಮ್ಮಲ್ಲಿರ್ತಕ್ಕಂಥ ಆ ಅಡಚಿನಿಂದ ಹೇಗೆ ಶೋಷಣೆ ಮಾಡಿದರು ನೋಡಿ. ಇದು ಒಂದೇ ಸುಳ್ಳು. ಯುವಕರನ್ನ ಚುನಾವಣೆ ಕಾಲದಲ್ಲಿ ನೋಡಿದರು, ಭಾಳ ಮಂದಿ ಯುವಕರು ಕಂಡ್ರು. ಆ ಯುವಕರಿಗೆ ಹೇಳಿದರು, ನೀವೇನು ಹೆದರಬೇಡ್ರಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಪ್ರತಿ ವರ್ಷ 2 ಕೋಟಿ ಅಂದರೆ ಇವತ್ತಿಗೆ ಅವರು ಅಧಿಕಾರ ಬಂದ ಮೇಲೆ 18 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಆದರೆ ಮನಮೋಹನ್ ಸಿಂಗ್ರವರು ಅಧಿಕಾರ ಬಿಟ್ಟ ಸಂದರ್ಭದಿಂದ ಈಗ ಎಷ್ಟು ಉದ್ಯೋಗ ಸೃಷ್ಟಿಯಾಗ್ಯಾವ ಅಂದ್ರೆ, ಮನಮೋಹನ್ ಸಿಂಗ್ರವರು ಇದ್ದಾಗ ಎಷ್ಟು ಉದ್ಯೋಗ ಆಯಿತು ಅದಕ್ಕಿಂತ ಇನ್ನೂ 70 ಲಕ್ಷ ಕಡಿಮೆ ಆಗ್ಯಾವು. ಅಂದರೆ 70 ಲಕ್ಷ ಉದ್ಯೋಗ ಕಡಿಮೆ ಆಗ್ಯಾವು, 18 ಕೋಟಿ ಹೆಚ್ಚಾಗಲಿಲ್ಲ. ಏನು ಹೇಳ್ತೀರಿ ಯುವಕರಿಗೆ? ಪಕೋಡ ಮಾರಿ ಅಂತ ಹೇಳ್ತೀರಿ, ನಾಚಿಕೆ ಬರೋದಿಲ್ಲ ಮೋದಿಯವರ? ಏನು ನಿಮ್ಮ ನಿಲುವೇನು? ಈ 2 ಕೋಟಿ ಉದ್ಯೋಗ ವರ್ಷಕ್ಕೆ ಸೃಷ್ಟಿ ಮಾಡ್ತೇನೆ ಅಂದಿದ್ದೀರಲ್ಲ, ಅದನ್ನು ಮಾಡದೇ ಇರತಕ್ಕಂಥ ನೀವು, ವಚನ ಭ್ರಷ್ಟರಾಗಿರ್ತಕ್ಕಂಥ ನೀವು ವಾರಕ್ಕೊಮ್ಮೆ ಕರ್ನಾಟಕಕ್ಕೆ ಬರ್ತೀರಿ, ಏನು ಸುಳ್ಳು ಹೇಳೋದಕ್ಕೆ ಬರ್ತೀರಿ? ಏನು ಜನ ನಿಮ್ಮನ್ನು ನಂಬುತ್ತಾರ? ರೈತರು ನೋಡಿದರು, ನೀವೆಲ್ಲ ಗಮನಿಸಿದ್ರಿ, ರೈತ ಅಂದರೆ ಎದಿ ಮುಟ್ಟುಕೊಂಡು ಮಾತಾಡ್ತಿದ್ರು. ನಮ್ಮ ಯಡಿಯೂರಪ್ಪನವರು ಹಸಿರು ಶಾಲ ಹಾಕ್ಕೊಂಡು ರೈತನ ಮೇಲೆ ಆಣಿ ಮಾಡಿ ಮಾತಾಡ್ತಿದ್ರು. ರೈತರ ಆದಾಯವನ್ನು 2 ಪಟ್ಟು ಮಾಡ್ತೀವಿ ಅಂತ ಹೇಳಿದರು, ದುಪ್ಪಟ್ಟು, 2 ಪಟ್ಟು. ಯಾವ್ದರ ರೈತನದು ಆದಾಯ ದುಪ್ಪಟ್ಟಾಯ್ತಾ? ಇದು ನಿಮ್ಮದು 3ನೇ ಸುಳ್ಳು ಅಲ್ವಾ? ಈ 3 ಸುಳ್ಳು ಏನದಾವಲ್ಲ, ಈ 3 ಸುಳ್ಳು ಮೋದಿನ ಮಣ್ಣು ಮುಕ್ಕಿಸ್ತವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವೆಲ್ಲ ನೋಡಿದಿರಿ ಇವತ್ತು ಮೋದಿ ಇವತ್ತೇನು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ನಾವೇ ನೋಡ್ತಿದ್ವಿ. ನಾವು ಕಾರ್ನಾಗ ಹೋಗೋ ಮುಂದೆ ಅಗ್ದಿ ನಮ್ಮ ಹುಡುಗರ ನೋವು
ಮೋದಿ ಮೋದಿ ಅಂತಿದ್ರು. ಈಗೆಲ್ಲರ ಮೋದಿ ಮೋದಿ ಅನ್ನೋದು ಯಾರ ಕೇಳಿರ್ನು, ಯಾವಾಗಾರ ಕೇಳಿರ್ನು, ಮುಂಜಾನೆ ಆಗಲಿ ಸಂಜೆ ಮುಂದಾರ ಆಗಲಿ ಯಾವ ಸಂದರ್ಭದಲ್ಲೂ ಇಲ್ಲ. ಅಂದರೆ ಆ ಮೋದಿ ಹೇಳುವ ಸುಳ್ಳು ಯುವಕರಿಗೆ ಅರ್ಥ ಆಗಿದೆ, ರೈತರಿಗೆ ಅರ್ಥ ಆಗಿದೆ, ಮಹಿಳೆಯರಿಗೆ ಅರ್ಥ ಆಗಿದೆ. ಇದು ಅವರು ಮಾಡಿರ್ತಕ್ಕಂಥ ಹೇಳಿರ್ತಕ್ಕಂಥ ಸುಳ್ಳುಗಳು ಆಗಿರ್ತಕ್ಕಂಥ ವಚನ ಭ್ರಷ್ಟತೆ. ನಾವು ಇವತ್ತು ಕಾಂಗ್ರೆಸ್ನವರು, ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಯಾಗಿ ಕೆಲಸ ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ನಮ್ಮ ಸರ್ಕಾರ ನಾವು ಕೊಟ್ಟ 165 ಭರವಸೆಯೊಳಗೆ 165 ಭರವಸೆಗಳನ್ನು ಪೂರ್ಣಗೊಳಿಸಿ ನಾವು ನಮ್ಮ ಚುನಾವಣೆಗೆ ಬಂದಾಗ ನಾವೇನು ಬೋರ್ಡ್ ಹಾಕ್ಕೊಂಡಿದ್ವಿ ಅಂದರೆ, ನಾವೇನು ಬೋರ್ಡ್ ಹಾಕ್ಕೊಂಡಿದ್ವಿ, ನಾವೇನು ಫ್ಲೆಕ್ಸ್ ಹಾಕ್ಕೊಂಡಿದ್ವಿ, ನಾವೇನು ಬ್ಯಾನರ್ ಹಾಕ್ಕೊಂಡಿದ್ವಿ, ನಾವೇನು ಮಾತಾಡ್ತಿದ್ವಿ ಅಂದರೆ, ನುಡಿದಂತೆ ನಡೆದ ಸರ್ಕಾರ ನಮ್ಮದು. 165 ನಾವು ಅನುಷ್ಠಾನ ಮಾಡಿದ್ದೇವೆ. ಅನ್ನಭಾಗ್ಯ ಇರಲಿ, ಕೃಷಿ ಭಾಗ್ಯ ಇರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಆ ಒಂದು ನಂಬಿಕೆಯ ನಡೆ ನಾವು ಮಾಡಿದ್ದೇವೆ. ಅದಕ್ಕಾಗಿ ನಾವು 3 ಭರವಸೆಗಳನ್ನು ಈ ಚುನಾವಣೆಯಲ್ಲಿ ಕೊಡ್ತೇವೆ. ನೀವೇನು ಮೋದಿಯವರ ಬೊಮ್ಮಾಯಿಯವರ ಸುಳ್ಳುಗಳನ್ನು ಹೇಳಿದ ಮೇಲೆ ಅವ್ರಿಗೆ ಹೇಳಬೇಕು, ನಾವು ನುಡಿದಂತೆ ನಡೆದ ಸರ್ಕಾರದವರು, ಆ ಪಕ್ಷದವರು, ನಾವು ಈಗ ನಿಮ್ಗೆ 1 ಗ್ಯಾರಂಟಿ. ಸನ್ಮಾನ್ಯ ಅಸೂಟಿ ಅವರು ಹೇಳಿದರು 200 ಇಲೆಕ್ಟ್ರಿಸಿಟಿ ಯೂನಿಟ್ ಉಚಿತ ಫ್ರೀ. ನಮ್ಮ ಸರ್ವಸಾಮಾನ್ಯವಾಗಿ ನಮಗೆ 150, 160, 170 ಯೂನಿಟ್ಗಳು ಬೇಕು ಅಂದರೆ ಇಲೆಕ್ಟ್ರಿಸಿಟಿ ಡೊಮ್ಯಾಸ್ಟಿಕ್ ಪರ್ಪಸ್ ಮನೆಗೆ ಉಪಯೋಗ ಮಾಡ್ತಕ್ಕಂಥ ಇಲೆಕ್ಟ್ರಿಸಿಟಿ ನಮಗೆ ಫ್ರೀ. ಎರಡನೇ ಭರವಸೆ ನಮ್ಮದು, ನಮ್ಮ ಮಹಿಳೆಯರಿಗೆ ಈ ಇನ್ಫ್ಲೇಷನ್ ಬೆಲೆ ಏರಿಕೆಯಿಂದ ಭಾಳಷ್ಟು ತತ್ತರಿಸಿ ಹೋಗಿದ್ದಾರೆ, ಅವರಿಗೆ ಏನು ದಾರಿ ಕಾಣ್ತಾ ಇಲ್ಲ, ಬಡತನ ಹೆಚ್ಚಾಗಿ ಹೋಗಿದೆ, ಔಷಧಕ್ಕೆ ರೊಕ್ಕಿಲ್ಲ, ಮಕ್ಕಳಿಗೆ ಫೀ ಕಟ್ಟಕ್ಕೆ ರೊಕ್ಕಿಲ್ಲ, ಏನರ ಹಬ್ಬ ಹರಿದಿನ ಬಂದರೆ ಚಿಂತೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳು. ಆ ಕಾರಣಕ್ಕಾಗಿ ಬಂಧುಗಳೇ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವು ಕಾಂಗ್ರೆಸ್ನವರು ಏನು ಅದಕ್ಕೆ ಪರಿಹಾರ ತರ್ತಾ ಇದ್ದೇವೆ ಅಂದರೆ, ನಮ್ಮ ಕುಟುಂಬದ ಯಜಮಾನ್ತಿ ಯಾರು ಮನೆಯೊಳಗೆ ಸಂತಿ ಮಾಡೋದು ನೋಡ್ತಾರ, ಮಕ್ಕಳನ್ನ ಕಾಳಜಿ ಮಾಡ್ತಾಳೆ, ಯಾರು ಮಕ್ಕಳ ಆರೋಗ್ಯ ನೋಡ್ತಾಳೆ, ಯಾರು ಮನ್ಯಾಗ ಗಂಡನ ಎಲ್ಲ ರೀತಿಯಾಗಿರ್ತಕ್ಕಂಥ ಊಟ ಉಪಚಾರ ನೋಡ್ತಾಳೆ, ಆಕೆಗೆ ಬಂದಿರತಕ್ಕಂಥ ಈ ತ್ರಾಸಿನಾಗ ನಾವು ಕೈಗೂಡಬೇಕು ಅಂಥೇಳಿ ಪ್ರತಿ ತಿಂಗಳ 2,000 ರೂಪಾಯಿಯನ್ನು ನಾವು ಕೊಡ್ತಕ್ಕಂಥ ಆ ಯೋಜನೆ, ಅಂದರೆ ವರ್ಷಕ್ಕೆ 24,000 ರೂಪಾಯಿಯನ್ನು ಕೊಡುವಂಥ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ 2,000 ರೂಪಾಯಿ ಪ್ರತಿ ತಿಂಗಳ 2,000 ರೂಪಾಯಿ ಖಚಿತ. ಇನ್ನೊಂದು ದೊಡ್ಡ ಕೆಲಸ ನಾವು ಇದ್ರ ಜೊತೆಗೇ ಮಾಡ್ತೀವಿ. ಅದು ಹೆಂಗೆ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ, ನಾವು ಈಗ ನೀವೆಲ್ಲ ನೋಡಿದಿರಿ, ನಮ್ಮ ಸರ್ಕಾರ ಇದ್ದಾಗ ಪ್ರತಿ ವ್ಯಕ್ತಿಗೆ 10 ಕಿಲೋ ಅಕ್ಕಿ ಕೊಡ್ತಿದ್ವಿ ನಾವು ಅನ್ನಭಾಗ್ಯದೊಳಗೆ, 10 ಕಿಲೋ ಅಕ್ಕಿ ಕೊಡ್ತಿದ್ವಿ ಅನ್ನಭಾಗ್ಯದೊಳಗೆ. ನಮ್ಮ ಸರ್ಕಾರಕ್ಕೆ ಅಡಚಣೆ ಬಂದೈತಿ, ಅದಕ್ಕೆ ನಾವು 10 ಇದ್ದದ್ದನ್ನು 7 ಮಾಡ್ತೀವಿ ಅಂತ ಮಾಡಿದರು. ಆಮೇಲೆ 7 ಇದ್ದದ್ದನ್ನು 5 ಇಳಿಸಿದರು. ಆ 7 ಇದ್ದದ್ದು 5 ಇಳಿಸಿದ ಮೇಲೆ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ನಾನು, ವೀರಪ್ಪ ಮೊಯ್ಲಿಯವರು, ಪರಮೇಶ್ವರ ನಾಯಕ್ ಅವರು, ಎಂ ಬಿ ಪಾಟೀಲರು, ಡಾಕ್ಟರ್ ಪರಮೇಶ್ವರ್ ಅವರು, ಮೊನ್ನೆ ಬಿ ಕೆ ಹರಿಪ್ರಸಾದ್ ಅವರು, ಸುರ್ಜೇವಾಲಾ ಅವರು ಎಲ್ಲ ಕೂತು ನಾವು ದೊಡ್ಡ ಪ್ರಮಾಣದೊಳಗೆ ಚರ್ಚೆ ಮಾಡಿದ್ವಿ. ಇವರು ಏನು ಬಡವರಿಗೆ ಹೀಗೆ ಮೋಸ ಮಾಡಿದಾರಲ್ಲ, ಅದಕ್ಕೆ ತಕ್ಕ ಉತ್ತರವಾಗಿ ನೀವೇನು 10 ಇದ್ದದ್ದನ್ನು 5 ಕೆಜಿ ಮಾಡಿರಲ್ಲ, ನಾವು ಅಧಿಕಾರಕ್ಕೆ ಬಂದ 1 ತಿಂಗಳ ಒಳಗಾಗಿ ಮತ್ತೆ 5 ಅನ್ನು 10 ಕೆಜಿ ಮಾಡ್ತೀವಿ ಅನ್ನೋದನ್ನು ಇವತ್ತು ಖಚಿತವಾಗಿ ನಾವು ಕೊಡ್ತಾ ಇದ್ದೇವೆ. 1 ಉಚಿತ
ಒಂದು ನಿಶ್ಚಿತ, ಒಂದು ಖಚಿತ. ಈ ಎಲ್ಲ ನಮ್ಮ ಭರವಸೆಗಳನ್ನು ನೀವು ಜನರಿಗೆ ಮುಟ್ಟಿಸ್ತಕ್ಕಂಥ ಆ ದೊಡ್ಡ ಕೆಲಸ ನೀವು ಮಾಡಬೇಕಾಗಿ, ತಿಳುವಳಿಕೆ ಹೇಳುವಂಥ ಒಂದು ದೊಡ್ಡ ಕೆಲಸ ನಿಮ್ಮ ಮೇಲೆ ಆ ಜವಾಬ್ದಾರಿ ಇದೆ. ಯುವಕರು ಮನೆ ಮನೆಗೆ ಹೋಗಿ ಹೇಳಬೇಕು. ನಾನು ಒಂದು ಮಾತು ಹೇಳ್ತೀನಿ, ರೈತರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ನಮ್ಮ ಮನಮೋಹನ್ ಸಿಂಗ್ರಿದ್ದಾಗ 72,000 ಕೋಟಿ ರೂಪಾಯಿಯನ್ನು ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ. ರೈತರ ಸಾಲ ಮನ್ನಾ ಮಾಡ್ರಿ ಅಂತೇಳಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಭಾಳಷ್ಟು ಜನ ಇವತ್ತು ಪಾರ್ಲಿಮೆಂಟ್ನೊಳಗೆ ಒತ್ತಾಯನೂ ಮಾಡಿದರು. ಆದರೆ ಏ ಅದನ್ನು ಮಾಡೋಕ್ಕಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ರೈತರಿಗೆ ಆದರೆ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನಿಮ್ಮೆಲ್ಲರಿಗೆ ನೆನಪಿರಲಿ, ಯುವಕರಿಗೆ ನೆನಪಿರಲಿ, ನೀವೇನು ಸುಶಿಕ್ಷಿತರಿದ್ದೀರಿ, ಕಲಿತವರಿದ್ದೀರಿ, ತಿಳಿದವರಿದ್ದೀರಿ, ನಿಮಗೆಲ್ಲರಿಗೂ ಗೊತ್ತಿರಲಿ, ಈ ಮೋದಿ ಸರ್ಕಾರ ಅದಾನಿ ಅಂಬಾನಿ ಇಂಥವ್ರಿಗೆಲ್ಲ ಹೆಂಗೆ ನಮ್ಮ ನಿಮ್ಮ ರೊಕ್ಕ ತೊಗೊಂಡೋಗಿ ಅವ್ರಿಗೆ ಕೊಟ್ಟಾರ ಅಂದ್ರೆ 523 ಮಂದಿಗೆ, ಬರೇ 523 ಮಂದಿಗೆ 995,000 ಕೋಟಿ ಅಂದ್ರೆ ಸುಮಾರು 5,00,000 ಕಡಿಮೆ 10 ಲಕ್ಷ ರೂಪಾಯಿಯನ್ನು ಇವರು ಸಾಲ ರೈಟ್ ಆಫ್ ಮಾಡಿದ್ದಾರೆ, ಸಾಲನ ತೆಗೆದುಹಾಕ್ಬಿಟ್ಟಿದ್ದಾರೆ. ಅಂದರೆ ಅಷ್ಟು ಸಾಲ ಮನ್ನಾ 10 ಲಕ್ಷ 523 ಮಂದಿಗೆ. ಎಂಥದ್ದವ್ರಿಗೆ ನಾವು ಒಂದು ಉದಾಹರಣೆ ಹೇಳ್ತೀನಿ, ಒಬ್ಬ ಅವನಿಗೆ 779 ಕೋಟಿ ರೂಪಾಯಿ ಅವನದು ರೈಟ್ ಆಫ್ ಮಾಡ್ಯಾರ. ಆ 779 ಕೋಟಿ ಅವ ಏನು ಮಾಡ್ತಾನಂದ್ರೆ, ಅವ ಒಕ್ಕಲಿಗಲ್ಲ, ಸಣ್ಣ ಕೈಗಾರಿಕೆ ಅಲ್ಲ, ಬಡವ ಅಲ್ಲ, ಅವನದು ಅಮೇರಿಕಾದೊಳಗೆ, ಕೆನಡಾದೊಳಗೆ, ಜರ್ಮನಿಯೊಳಗೆ ದೊಡ್ಡ ದೊಡ್ಡ ಅಂಗಡಿ ಮಹಲು ಎಲ್ಲ ಅದಾವು. ಅವನು ಜ್ಯುವೆಲರಿ, ಈ ಬಂಗಾರ ಆಭರಣಗಳ ವ್ಯಾಪಾರಸ್ಥ. ಅಂಥವ್ರಿಗೆ 700,000-800,000 ಕೋಟಿ ರೂಪಾಯಿ ನೀವು ಮನ್ನಾ ಮಾಡಕ್ಕೆ ಬರ್ತೈತಿ, ರೈಟ್ ಆಫ್ ಮಾಡಕ್ಕೆ ಬರ್ತೈತಿ. ಅಂಬಾನಿಗೆ LIC ರೊಕ್ಕ ಓದ್ಕೊಡಕ್ಕೆ ಬರ್ತೈತಿ, ಸ್ಟೇಟ್ ಬ್ಯಾಂಕ್ನಾಗ ಇದ್ದಿದ್ದು ರೊಕ್ಕ ಎಲ್ಲ ಓದ್ ಮುಟ್ಟ ಅವನಿಗೆ ಸಾಲ ಕೊಡ್ತೀರಿ. ಅವ್ನಿಗೆ ಯಾವುದೋ ರೀತಿ ಈಗ ಯಾರು ನಾವು ಯಾರು ಹೋದ್ವಿ ಅಂದ್ರೆ 108 ಪ್ರಶ್ನೆ ಕೇಳ್ತಾರೆ, 108 ಉತ್ತರ ಕೇಳ್ತಾರೆ. ಉತ್ತರದಾಗ ಯಾವ್ದಾರು ಸಣ್ಣದೊಂದು ಮತ್ತೊಂದು ಟಾಚ್ ಇತ್ತು ಅಂತಂದರೆ ಏ ಅದನ್ನು ತೆಗಿಸ್ಕೊಂಡು ಬಾ ಅಂತಾರೆ. ಇವ್ರಿಗೆ ಏನೂ ಆಸ್ತಿ ಇಲ್ದನ ಮ್ಯಾನಿಪ್ಯುಲೇಟೆಡ್ ಶೇರ್ ವ್ಯಾಲ್ಯೂ ಮೇಲೆ ಸಾಲ ಕೊಟ್ಟು ಇವತ್ತು ನಮ್ಮ ಜನರ ಆಸ್ತಿಯನ್ನು, ನಮ್ಮ ಜನರ ದುಡ್ಡನ್ನು ನೀವು ಏನು ಇಂಥ ದುಷ್ಟರಿಗೆ ಕೊಟ್ಟಿರಲ್ಲ, ನಾಚಿಗೆ ಬರೋದಿಲ್ವ ಮೋದಿ? 10 ಲಕ್ಷ ಕೋಟಿ ರೂಪಾಯಿ ಯಾರಪ್ಪನ ಮನೆ ಆಸ್ತಿ ಇದು? ಇದು ನಮ್ಮ ಹಣ. ಅದಕ್ಕಾಗಿನೇ ನಾವೆಲ್ಲ ಕಾಂಗ್ರೆಸ್ಸಿಗರು ಸ್ಟೇಟ್ ಬ್ಯಾಂಕ್ ಇದ್ರಿಗೆ ಹೋಗಿ ಸ್ಟ್ರೈಕ್ ಮಾಡಿದ್ವಿ, LIC ಇದ್ರಿಗೆ ಹೋಗಿ ಸ್ಟ್ರೈಕ್ ಮಾಡಿದ್ವಿ. ಇನ್ನು ಎಚ್ಚರಗೊಳ್ಳ್ರಿ, ನೀವು ಪ್ರಧಾನಿ ಹೇಳಿದ ಅಂಥೇಳಿ, ಅಮಿತ್ ಶಾ ಹೇಳಿದ ಅಂಥೇಳಿ ನೀವು ತಿಳಿದವ್ರಿಗೆ ಸಾಲ ಕೊಟ್ಟರೆ ನಡೆಯೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಬಂದ್ವಿ. ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡ್ರು. ಅಂಥ ಒಂದು ಪ್ರಸಂಗ, ಅಂಥ ಒಂದು ಸ್ಥಿತಿ ನಮ್ಮ ದೇಶಕ್ಕೆ ಇವತ್ತು ಬಂದಿದೆ. ಈಸ್ಟ್ ಇಂಡಿಯಾ ಕಂಪ್ನಿಯವರು ಏನು ಮಾಡಿದ್ರಲ್ಲ ನಮ್ಮ ದೇಶದಲ್ಲಿ, ಅದೇ ಮೋಸವನ್ನು ಅದಾನಿ ಅಂಬಾನಿ ಕಂಪ್ನಿಯವರು ಮಾಡ್ತಾ ಇದ್ದಾರೆ. ಇವತ್ತು ನೀವೆಲ್ಲರೂ ಅಭಿಮಾನದಿಂದ ಇದು ನಂದು ರೈಲ್ವೆ, ನಂದು ಬಸ್ಸು, ನಂದು KEB ಅಂತಿದ್ರಲ್ಲ, ಈಗೆಲ್ಲ ನೋಡಕ್ಕತ್ತೀರಿ ನೀವು. ಒಂದೊಂದು ಡಬ್ಬಿ ಮೇಲೆ ಅದಾನಿ ರೈಲ್ವೇಸ್ ಅಂತ ಬರೆದಿರ್ತಾರೆ. ಅಂದ್ರೇನು ಅದಾನಿಗೆ ಮಾರಾಟ? ಈ ರೀತಿ ಆಗಿರ್ತಕ್ಕಂಥದ್ದೇನಿದೆ, ಇದಕ್ಕೆ ತಕ್ಕವಾಗಿರ್ತಕ್ಕಂಥ ಉತ್ತರ ಹೇಳಬೇಕು ಅಂತಂದರೆ ಮೋದಿ ಸರ್ಕಾರ ಕೆಳಗೆ ಬರಬೇಕು. ಅದಕ್ಕೆ ಇನ್ನೂ 1 ವರ್ಷ ಟೈಮ್ ಐತಿ, 2024. ಈಗ ಅದು ಆಗಬೇಕು ಅಂದರೆ ಕರ್ನಾಟಕದಲ್ಲಿ ನಮ್ಮದೇ ಆಗಿರ್ತಾ ಒಂದು ಭದ್ರವಾದ ಸರ್ಕಾರ ಸ್ಥಾಪನೆ ಆಗಬೇಕು. ಆ ಭದ್ರವಾದ ಸರ್ಕಾರ ಯಾವಾಗ ಸ್ಥಾಪನೆ ಆಗುತ್ತಂದ್ರೆ, ನಾವು ಕರ್ನಾಟಕದಲ್ಲಿ DR ಪಾಟೀಲ್ ಹೇಳ್ದಂಗೆ 150 ಸೀಟುಗಳು ಬಂದಾಗ. 150 ಸೀಟ್ ಯಾವಾಗ ಬರ್ತಾವು ಅಂದ್ರೆ, ನೀವು ಗದಗ ಜಿಲ್ಲೆಯೊಳಗೆ ನಮ್ಮ 4 ಸೀಟನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತೈತಿ. ಅದು ಯಾವಾಗ ಸಾಧ್ಯ ಆಕೈತಿ ಅಂದ್ರೆ, ಗದಗ ಕ್ಷೇತ್ರದೊಳಗೆ ಇವತ್ತೇನು ನಿಮ್ಮ ಹುಮ್ಮಸ್ಸು ಉತ್ಸಾಹ ಎಲ್ಲ ನೋಡಿದಾಗ ನಾ ಏನು ಕೇಳ್ತಾ ಇದ್ದೀನಿ, ಇದ ಇನ್ನೂ ಕಡಿಮೆ ಅಂತ ಅನ್ಸಾಕೈತೆ.
ಕನಿಷ್ಠ ಕನಿಷ್ಠ 25,000 ಹೆಚ್ಚು ಮತಗಳ ಅಂತರದಿಂದ ನೀವು ನಮ್ಮ ಪಕ್ಷವನ್ನು ಇಲ್ಲಿ ಗೆಲ್ಲಿಸಿದ್ರೆ ಅದು ನಿಜವಾದ ಗೆಲುವು ನಮ್ಮದಾಗ್ತದೆ. ಇದನ್ನು ನಾವು ಮಾಡ್ತೇವೆ ಅಂಥೇಳಿ ನೀವು ಎರಡೂ ಕೈ ಎತ್ತಿ ಶ್ರೀನಿವಾಸ್ ಅವ್ರಿಗೆ ಹೇಳಿ, ಶ್ರೀನಿವಾಸ್ ಅವರ ನಾವು ಗದಗಿನವ್ರು ಇಷ್ಟು ತಯಾರಿದ್ದೀವಿ, ಹೋಗಿ ನೀವು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ರಿ, ಸೋನಿಯಾ ಗಾಂಧೀಜಿ ಅವ್ರಿಗೆ ಹೇಳ್ರಿ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರಿಗೆ ಹೇಳಿ, ಸುರ್ಜೇವಾಲ ಅವ್ರಿಗೆ ಹೇಳ್ರಿ ಅಂಥೇಳಿ ಕೈ ಎತ್ತಿ ನೀವೆಲ್ಲ ತೋರಿಸಿದ್ದೀರಿ. ಅದಕ್ಕೆ ಅವ್ರು ಹೋಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಅದರೊಳಗೆ ಒಂದು 500 ಕಡಿಮೆ ಆದರೆ ಮತ್ತೆ ನಾನು 500 ಯಾಕೆ ಕಡಿಮೆ ಆತೀನಿ ಅಂತ ಉತ್ತರ ಹೇಳಬೇಕು. ಆ ಉತ್ತರ ಹೇಳೋದಕ್ಕೆ ನೀವು ನನಗೆ ಹಚ್ಚಬೇಡ್ರಿ. 25,000 ಹೆಚ್ಚು ಮತಗಳ ಅಂತರದಿಂದ ನೀವು ನಮ್ಮ ಪಕ್ಷವನ್ನು ವಿಶೇಷವಾಗಿ ಗೆಲ್ಲಿಸಿ ನನಗೆ ಸಂಪೂರ್ಣವಾದ ಆಶೀರ್ವಾದವನ್ನು, ನಮ್ಮ ಪಕ್ಷಕ್ಕೆ ಸಂಪೂರ್ಣವಾದ ಆಶೀರ್ವಾದವನ್ನು ನೀವು ಕೊಡ್ತಕ್ಕಂಥ ಪ್ರತಿಯೊಂದು ಮತ, ಹಸ್ತಕ್ಕೆ ಕೊಡ್ತಕ್ಕಂಥ ಪ್ರತಿಯೊಂದು ಮತ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಗೌರವವನ್ನು ಹೆಚ್ಚಿಸ್ತದೆ. ನೀವು ಕೊಡುವಂಥ ಮತ ಸೋನಿಯಾ ಗಾಂಧಿ ಅವರ ಗೌರವವನ್ನು ಹೆಚ್ಚಿಸ್ತದೆ. ನೀವು ಕೊಡ್ತಕ್ಕಂಥ ಪ್ರತಿಯೊಂದು ಮತ ರಾಹುಲ್ ಗಾಂಧಿ ಅವರಿಗೆ ಬಲ ತುಂಬ್ತದೆ. ಅದರ ಜೊತೆಗೇ ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಮಾನ್ಯ ಶಿವಕುಮಾರ್ ಅವ್ರಿಗೆ ಒಂದು ದೊಡ್ಡ ಶಕ್ತಿಯನ್ನು ನೀವು ತುಂಬಿ ಸರ್ಕಾರವನ್ನು ನಾವು ರಚನೆ ಮಾಡೋದಕ್ಕೆ ನೀವು ನಾಂದಿ ಹಾಡ್ತೀರಿ. ಅದನ್ನು ಮಾಡಬೇಕು ಅಂಥೇಳಿ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತಾ, ಮತ್ತೊಮ್ಮೆ ಯುವಕ ಮಿತ್ರರು ಏನು ಇವತ್ತು ಈ ಯಶಸ್ವಿ ಬೃಹತ್ ಸಮಾವೇಶವನ್ನು ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಹೇಳಿ ಮತ್ತೊಮ್ಮೆ ಅವ್ರಿಗೆ ನಾನು ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ.